समस्त ಕನ್ನಡಿಗರಿಗೆ ನಮಸ್ತೆ ಮಾಡುತ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಸ ವಿಶೇಷ ವಿಡಿಯೋ ಜೊತೆ ಸ್ನೇಹಿತರೆ ಇವತ್ತು ನಾನು ಇದೀನಿ ದಾವಣಗೆರೆ ಜಿಲ್ಲೆಯ ತಂತೆಬೆನ್ನೂರಿನ ತಣಿಗೆರೆ ಹತ್ರ ಹಾಗೂ ಇಲ್ಲಿರುವಂತ ದನಾಯು ಸಿರಿ ಎನ್ನುವ ಕಂಪನಿ ಹತ್ರ ಇದೀನಿ ಹಾಗೂ ಇಲ್ಲಿನ ಅದರ ಓನರ್ ಆಗಿರುವಂತ ತಿಪ್ಪೇಸ್ವಾಮಿ ಹಾಗೂ ಶಿವಕುಮಾರ್ ಕೂಡ ನಮ್ಮ ಜೊತೆ ಇದ್ದಾರೆ ಮೊದಲನೇದಾಗಿ ಅವರನ್ನ ವೆಲ್ಕಮ್ ಮಾಡೋಣ ತದನಂತರ ನಿಮಗೆ ಇದು ಏನು ಮ್ಯಾಟರ್ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮಸ್ಕಾರ ಸರ್ ನಮಸ್ತೆ ಸರಿ ಇವಾಗ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿರುವಂತದ್ದು ನಿಮ್ಮಿಂದ ಕೇಳ್ಪಟ್ಟಿರೋ ವಿಚಾರವೇನಂತಂದ್ರೆ ನಾನು ನೀವು ನಮಗೆ ಹೇಳಿರೋದು ಸರ್ ನಾವು ಇವತ್ತು ಒಂದು ಪ್ರಾಡಕ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಈ ಪ್ರಾಡಕ್ಟ್ ಇಂದ ವೀಕ್ಷಕರಿಗೆ ಆರೋಗ್ಯವೂ ದೊರೆಯುತ್ತೆ ಆದಾಯವೂ ದೊರೆಯುತ್ತೆ ಅಂತ ಹೇಳಿದ್ರಿ ನೀವು ಆಕ್ಚುಲಿ ಆರೋಗ್ಯದಲ್ಲಿ ಆದಾಯ ಕಮ್ಮಿ ಆದಾಯದಲ್ಲಿ ಆರೋಗ್ಯ ಕಮ್ಮಿ ಅಲ್ವಾ ಹೌದು ಯೂಶುವಲಿ ಗೊತ್ತಿರೋ ಮ್ಯಾಟರ್ ಆದ್ರೆ ಇವೆರಡನ್ನು ಕಂಬೈನ್ ಮಾಡಿದೀವಿ ಸರ್ ನಾವು ಅಂತ ನೀವು ತಿಳಿಸ್ಕೊಟ್ರಿ ನನಗೆ ಅಷ್ಟೇ ಅಲ್ಲದೆ ನಮ್ಮ ಇವರಿಗೆ ಕನ್ನಡದವರಿಗೆ ಉದ್ಯೋಗ ಇದು ಕೂಡ ಕೊಡ್ತಿದೀನಿ ಅಂತ ಹೇಳಿದ್ರಿ ನೀವು ಸೋ ನಾವು ಉದ್ಯೋಗ ಕೊಡಕ್ಕೆ ರೆಡಿ ಇದ್ದೀವಿ ಮೂಲೆ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ನಾವು ಉದ್ಯೋಗ ಕೊಡಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ರೆ ಸೋ ಆರೋಗ್ಯ ಕೊಡ್ತಿದ್ದೀರಾ ಆದಾಯ ಕೊಡ್ತಾ ಇದ್ದೀರಾ ಉದ್ಯೋಗ ಕೊಡ್ತಾ ಇದ್ದೀರಿ ಸೋ ಪ್ರತಿಯೊಂದನ್ನು ಪ್ರಾಮಿಸ್ ಮಾಡಿದಿರಾ ಅಂದ್ಮೇಲೆ ಇದು ಏನು ಪ್ರಾಡಕ್ಟ್ ಅಂತ ನಮಗೆ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಏನು ಪ್ರಾಡಕ್ಟ್ ಪ್ಲಸ್ ಏನು ಕಂಪನಿ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಇದು ಬಂದ್ಬಿಟ್ಟು ನಮ್ದು ಬಂದ್ಬಿಟ್ಟು ದನಾಯಿ ಸಿರಿ ಮಿಲೆಟ್ ಮಿಕ್ಸ್ ಪೌಡರ್ ಅಂತ ಹೇಳ್ಬಿಟ್ಟು ಓಕೆ ಇದು ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ನಾವು ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದನ್ನ ನಾವು ಕಾಳುಗಳಾಗಿ ಯೂಸ್ ಮಾಡ್ತಾ ಇದ್ವಿ ಮೊದಲು ಬಂದ್ಬಿಟ್ಟು ಹೌದು ಬಟ್ ಇದು ಕಾಳುಗಳಾಗಿ ಯೂಸ್ ಮಾಡ್ಬೇಕಾದ್ರೆ ನಮಗೆ ಬೆನಿಫಿಟ್ ಅನ್ನಿಸ್ತಾ ಬೆನಿಫಿಟ್ ಅಂತ ಅನ್ನಿಸ್ತು ಬಟ್ ಇದನ್ನ ಯಾಕೆ ಪೌಡರ್ ಮಾಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಜನಗಳಿಗೆ ಅಂದ್ರೆ ಈಗ ಅಂದ್ರೆ ವೀಕ್ನೆಸ್ ಇರ್ತಕ್ಕಂಥಗೆ ಅಂತವರಿಗೆ ಕೊಡಬಾರ್ದು ಅಂತ ಒಂದು ಯೋಚನೆ ಬಂತು ಹಾಗಾಗ್ಬಿಟ್ಟು ಸುಮಾರು ಈಗ ಒಂದು ವರ್ಷದಿಂದ ನಾವು ಇದನ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಸ್ಟಾರ್ಟ್ ಮಾಡ್ಕೊಂಡ್ವಿ ಕೆಲವು ಜನಕ್ಕೆ ನಮ್ಮ ಇದನ್ನ ಪೌಡರ್ ಮಾಡ್ಬಿಟ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನಗಳಿಗೆ ಆಗಿರ್ಬೋದು ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ನಾವೇ ಸ್ವಂತ ಮನೆಯಲ್ಲಿ ಆಗಿರ್ಬೋದು ಅಥವಾ ನಮ್ಮ ಫ್ರೆಂಡ್ ಸರ್ಕಲ್ಗೆ ಆಗಿರ್ಬೋದು ಇವ್ರಿಗೆಲ್ಲ ಕೊಟ್ಕೊಂತ ಬಂದ್ವಿ ಅದು ಕೊಟ್ಕೊಂತ ಬಂದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ ಬಂತಿದ್ದು ಯಾಕೆಂದ್ರೆ ಹೇಳಿದ್ರೆ ಅವರಲ್ಲಿ ಒಂಥರ ಏನೋ ಹೊಸ ಹುಮ್ಮಸ್ಸು ಮತ್ತೆ ಒಂದ್ಬಿಟ್ಟು ಏನಾಗ್ಬಿಡ್ತಿತ್ತು ಅಂತ ಹೇಳಿದ್ರೆ ಸುಸ್ತಾಗೋದಿರ್ಬೋದು ಅಥವಾ ಒಂಥರ ನಿಶಕ್ತಿ ಇರ್ಬೋದು ಅವ್ರಿಗೆ ಈ ಶುಗರ್ ಇರ್ಬೋದು ಬಿಪಿ ಇರ್ಬೋದು ಅದೇನಾಗ್ತಾ ಬಂತು ಅಂತಂದ್ರೆ ಸ್ವಲ್ಪ ಸ್ವಲ್ಪ ಕಂಟ್ರೋಲ್ ಬರಕ್ ಸ್ಟಾರ್ಟ್ ಆಯ್ತು ಹಾಗಾಗಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ದೇ ಯಾಕೆ ಒಂದ್ ಕಂಪ್ನಿ ಸ್ಟಾರ್ಟ್ ಮಾಡ್ಬಿಟ್ಟು ಜನಗಳಿಗೆ ಉದ್ಯೋಗನು ಕೂಡ ಉದ್ಯೋಗದ ಜೊತೆಗೆ ಮತ್ತೆ ಆರೋಗ್ಯನೂ ಕೊಡಬಾರ್ದು ಅಂತ ಹೇಳ್ಬಿಟ್ಟು ನಮ್ದೊಂದು ಪ್ಲಾನ್ ಮಾಡ್ಕೊಂಡ್ವಿ ನಾವು ಮತ್ತೆ ನಮ್ಮ ಸ್ನೇಹಿತರು ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಈಗ ಒಂದ್ ವರ್ಷದಿಂದ ಪ್ಲಾನ್ ಮಾಡ್ಕೊಂಡ್ವಿ ಓಕೆ ಅದು ಪ್ಲಾನ್ ಆದ ನಂತರ ಮತ್ತೆ ಈಗ ಬಂದ್ಬಿಟ್ಟು ನಮ್ಮ ದನಾಯಿ ಸಿರಿ ಅನ್ನೋದನ್ನ ಈಗ ಈ ಪ್ರಾಡಕ್ಟ್ ಇಲ್ಲಿ ತಂದಿದೀವಿ ಓಕೆ ಅದನ್ನ ಈಗ ಜನಗಳಿಗೆ ನಾವು ಕೊಡ್ತಾ ಇದೀವಿ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾ ಇದೆ ಜನಗಳ ಕಡೆಯಿಂದ ನಾವು ರೆಸ್ಪಾನ್ಸ್ ಚೆನ್ನಾಗಿದೆಯಾ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಸರ್ ಇವಾಗ ಕ್ವೆಶ್ಚನ್ ಏನಂತಂದ್ರೆ ನೀವು ರೆಸ್ಪಾನ್ಸ್ ಚೆನ್ನಾಗಿದೆ ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲಿ ಕೊಟ್ಟಿದ್ದೀರಾ ಅಂತಂದ್ರೆ ಅಲ್ವಾ ಸೊ ನೀವ್ಯಾಕೆ ನಂಗೆ ಒಂದ್ ಎರಡು ಜನರದ್ದು ರೆಸ್ಪಾನ್ಸ್ ಅನ್ನ ತಿಳಿಸಬಾರ್ದು ನೀವು ಕೊಟ್ರೆ ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ ಕೂಡ ಒಂದು ಕೆಲಸ ಮಾಡೋಣ ನಿಮ್ಮ ಯಾರಾದ್ರೂ ಗೊತ್ತಿರೋರಿಗೆ ನೀವು ಕಾಲ್ ಮಾಡಿ ದಯವಿಟ್ಟು ಅವ್ರ ಹತ್ರ ಒಂದು ವಿಡಿಯೋಸ್ ಅನ್ನ ಕಳ್ಸ್ಕೊಡ ಕೇಳಿ ನಮ್ಗೆ ಈಗ ಅರ್ಜೆಂಟ್ಗೆ ಇಲ್ಲಿ ಯಾರು ಸಿಗಲ್ಲ ಸೊ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಯಾರು ತಗೋ ಯೂಸ್ ಮಾಡಿದಾರಲ್ಲ ಸೊ ಅವ್ರಿಗೆ ಫೋನ್ ಮಾಡ್ಬಿಟ್ಟು ಒಂದು ಏನು ಹಿಂಗ್ ಬಂದಿದೆ ಅವ್ರಿಗೆ ಇದು ಯಾವ ರೀತಿ ಹೆಲ್ಪ್ ಆಗಿದೆ ಅಂತ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕಾಗತ್ತಾ ಓಕೆ ಸರ್ ಖಂಡಿತವಾಗಿ ತೋರಿಸ್ಬಿಡೋಣ ಅಲ್ವಾ ಫಸ್ಟ್ ಮೊದಲಾಗಿ ನನ್ನ ಹೆಸರು ಹೊನ್ನಮ್ಮ ಅಂತೇಳಿ ನಾನಿಲ್ಲಿ ಶಿವ ಅವರ ಕಂಪನಿಯಲ್ಲಿ ವರ್ಕ್ ಮಾಡ್ತಾನ ಇದ್ದೀನಿ ಮತ್ತೆ ಈ ಸಿರಿಧಾನ್ಯ ಒಂದು ನಾನು ಯೂಸ್ ಮಾಡ್ತಾ ಇದ್ದೀನಿ ಮತ್ತೆ ಬೇರೆಗೂ ಕೂಡ ನಾನು ಇದನ್ನ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಪರಿಚಯ ಮಾಡ್ಕೊಟ್ಟು ಮತ್ತೆ ಬೇರೆಗೂ ಕೂಡ ಕೊಡಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಒಳ್ಳೆ ಆರೋಗ್ಯ ಕೊಟ್ಟಿದೆ ಒಳ್ಳೆ ರಿಸಲ್ಟ್ ಕೂಡ ಬಂದಿದೆ ನಾನು ಕೂಡ ನನಗೆ ಶುಗರ್ ಇತ್ತು ಎಷ್ಟು ಕಂಟ್ರೋಲ್ ಆಗಿದೆ ಅಂದ್ರೆ ನಂಬಕ್ಕೆ ಸಾಧ್ಯಲ್ಲ ಎಷ್ಟು ಗುಳಿಗೆ ನುಂಗಿದ್ರು ಕೂಡ ಅದರಿಂದ ನಾನು ಹೊರಗೆ ಬರಕ್ ಆಗಿದ್ದಿಲ್ಲ ಆದ್ರೂ ಕೂಡ ಇದು ದನಾಯಿ ಸಿರಿಯಿಂದ ನನ್ನ ಆರೋಗ್ಯನೂ ಕೂಡ ಬಹಳ ಉತ್ತಮ ಮಟ್ಟದಲ್ಲಿ ಸುಧಾರಿಸಿದೆ ಸೊಂಟ ನೋವು ಕೂಡ ಬಹಳ ಇತ್ತು ಒಟ್ಟಿನಲ್ಲಿ ಇದು ಯಾಕಂದ್ರೆ ಇದು ರೈತರು ಬೆಳೆಯ ಬೆಳೆಗಳಿಂದ ಆಗಿರ್ತಕ್ಕಂತ ಪ್ರಾಡಕ್ಟ್ ಅದರಿಂದ ತುಂಬಾ ಚೆನ್ನಾಗಿ ಇದು ಯೂಸ್ ಆಗುತ್ತೆ ನಮ್ಮ ನಾಡಿನಾದ್ಯಂತನೂ ಕೂಡ ಇದನ್ನ ಇನ್ನೂ ಹೆಚ್ಚೆಚ್ಚು ಯೂಸ್ ಮಾಡ್ತಾ ಹೋದ್ರೆ ಎಲ್ಲರಿಗೂ ಕೂಡ ಡಾಕ್ಟರ್ ಕಡೆ ಹೋಗುವಂತ ಒಂದು ಪರಿಸ್ಥಿತಿ ಕಡಿಮೆ ಆಗ್ತಾ ಬರ್ತದೆ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಇವತ್ತಿನ ದಿವಸ ಯಾರಿಗೂ ಕೂಡ ಕಾಯಿಲೆ ಇಲ್ಲ ಅಂತ ಅನ್ನೋರು ಯಾರೂ ಕೂಡ ಇಲ್ಲ ಕಾಯಿಲೆ ಬರಬಾರ್ದಪ್ಪ ಅಂತಂದ್ರೆ ಇದನ್ನ ನಾವು ಯೂಸ್ ಮಾಡ್ತಾ ಹೋದಾಗ ತುಂಬಾ ಚೆನ್ನಾಗಿ ಆರೋಗ್ಯವನ್ನ ಕೊಡ್ತತೆ ಮತ್ತೆ ಇದರಿಂದ ಆದಾಯನು ಕೂಡ ಇದೆ ಅದರಿಂದ ನಾನಿಲ್ಲಿ ಎಂಪ್ಲಾಯ್ ಆಗಿ ಕೆಲಸನೂ ಕೂಡ ಮಾಡ್ತಾ ಇದ್ದೀನಿ ನಾಲ್ಕು ಜನಕ್ಕೆ ಇದರಿಂದ ಉಪಯೋಗ ಆಗ್ಲಿ ಅಂತೇಳಿ ಮತ್ತೆ ಮನೆ ಮನೆಗೂ ಕೂಡ ಸೇಲ್ ಮಾಡ್ತಾ ಇದ್ದೀನಿ ಎಲ್ಲರೂ ಕೂಡ ಒಳ್ಳೆ ರಿಸಲ್ಟ್ ಕೂಡ ಹೇಳ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಂಡು ಒಟ್ಟಿನಲ್ಲಿ ಹೆಚ್ಚು ನಾವು ಇನ್ನು ಬಾಳ್ಬೇಕಪ್ಪ ಬಿಲ್ಡಿಂಗ್ ಕಟ್ಟಿರ್ತೀವಿ ಬೇಕಾದಂತ ಹೊಲ ಗದ್ದೆಗಳಿದೆ ಅದಕ್ಕೋಸ್ಕರ ನಾವು ಬಾಳ್ಬೇಕು ನಮ್ಗೆ ಆರೋಗ್ಯ ಇರ್ಬೇಕಾ ಆರೋಗ್ಯ ಬೇಕು ಅಂದ್ರೆ ಈ ದನಾಯಿ ಸಿರಿಯನ್ನ ನೀವು ಉಪಯೋಗಿಸಿ ಇದು ಮಾಡಿ ತರ ಮಾಡ್ಕೊಂಡು ಕುಡಿದು ನೀವು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನ ಸುಧಾರಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಕೂಡ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನಾವು ಪ್ರಕಾಶ್ ಅಂತ ನನ್ನ ಹೆಸರು ಇಲ್ಲಿ ರುದ್ರಾಪುರದಿಂದ ನಮ್ಮ ತಿಪ್ಪೇಸ್ವಾಮಿ ಬಂದು ಈ ಪ್ರಾಡಕ್ಟನ್ನು ಯೂಸ್ ಮಾಡಲಿ ಅಂತ ಹೇಳಿ ನಮಗೆ ಇದನ್ನು ಕೊಟ್ಟೋಗಿದ್ರು
ನಾವು ತೋಟದಲ್ಲಿ ಕೆಲಸ ಮಾಡಕ ಆಗ್ತಿರಲಿಲ್ಲ ಆಮೇಲೆ ಇನ್ನೊಂದು ಸುತ್ತಕ್ಕೂ ಆಗ್ತಿಲ್ಲ ಬಹಳ ಸುಸ್ತಾಗದು ಕಾಲು ನೋವು ಸೊಂಟ ನೋವು ಇವೆಲ್ಲ ಇತ್ತು ಇದು ಕುಡಿದಾದ್ಮೇಲೆ ನಾವು ಈಗ ಆಲ್ಮೋಸ್ಟ್ ಒಲೆಯೆಲ್ಲ ಸುತ್ತರದ್ ಬಿಟ್ಟು ಕೆಲಸ ಮಾಡ್ಕೊಂಡು ಇವತ್ತು ಆರೋಗ್ಯವಾಗಿದ್ದೀವಿ ಚೆನ್ನಾಗಿದೆ ನಾನು ಯೂಸ್ ಮಾಡಿದ್ದೀನಿ ಒಳ್ಳೇದಾಗುತ್ತೆ ನೀವು ಯೂಸ್ ಮಾಡಿ ಧನ್ಯವಾದಗಳು ನಮಸ್ತೆ ನನ್ನ ಹೆಸರು ಪ್ರಕಾಶ್ ಕೆಂಪನಹಳ್ಳಿ ಅಂತೇಳಿ ನಾನು ಈ ಹಿಂದೆ ನನಗೆ ಬಹಳ ಬಿಪಿ ಇತ್ತು ಬಿಪಿ ಬಹಳ ಅಂತಂದ್ರೆ ಹೆಚ್ಚಿಗೆ 260 ಹೋಗಿತ್ತು ತಲೆ ಸುತ್ತಲ ಬರ್ತಿತ್ತು ಆವಾಗ ನಾನು ಹಿಂಗೆ ನನ್ನ ಕ್ಲೋಸ್ ಫ್ರೆಂಡ್ ಅವರು ಶಿವ ಅಂತೇಳಿ ಅವರು ಗುರುವಳೆ ಇದನ್ನು ದನಾಯುಸರಿನ ಒಂದು ಸರಿ ಉಪಯೋಗಿಸಿ ನೋಡ್ರಿ ಅಂತ ಹೇಳಿದ್ರು ನಾನೀಗ 3-4 ತಿಂಗಳಿಂದ ತಗೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ನಾನು ಈಗ ಆಲ್ರೆಡಿ ನಾರ್ಮಲಿ ಬಂದಿದ್ದೀನಿ 145 ಪ್ರತಿ 3 ದಿವಸಕ್ಕೆ 6 ದಿವಸಕ್ಕೆ ಒಂದ್ಸರಿ ಚೆಕ್ ಮಾಡ್ತಿದ್ದೀನಿ 140 ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಈಗ ಬೈಕ್ ನಲ್ಲೆಲ್ಲ ಸುತ್ತರಿತಿದ್ದೀನಿ ನಾನು ಆಲ್ರೆಡಿ ಎಲ್ ಐ ಸಿ ಏಜೆಂಟ್ ಪ್ರತಿ ಹಳ್ಳಿಗೂ ಸುತ್ತರಿತಿದ್ದೀನಿ ಈ ದನಾಯುಸರಿ ತಗೊಂಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಇದು ನಮ್ಮಲ್ಲಿ ಅದಲ್ಲದೆ ಬಿಪಿ ಅಲ್ಲದೆ ಶುಗರ್ಗೂ ಸಹ ಶುಗರ್ ಕೊಟ್ಟಿದ್ದೆ ನಾನು ನಮ್ಮ ಫ್ರೆಂಡ್ಗೆ ಅವರಿಗೆ ಇದ್ದಿದ್ದು ನಾರ್ಮಲಿ ಬಂದಿದೆ ಇನ್ಸುಲಿನ್ ತಗೊಳ್ತಾ ಇದ್ರು ಅವರೀಗ ಟ್ಯಾಬ್ಲೆಟ್ಸ್ ಬಂದಿದ್ದಾರೆ ಎಲ್ಲರೂ ತಗೋಬಹುದು ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ನಾವು ಇವರಿಂದ ಯೂಸ್ ಮಾಡಿರುವಂತ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ರಿಯಾಕ್ಷನ್ ಕೂಡ ತಗೊಂಡ್ವಿ ಜೀನಿಯನ್ ಆಗಿರುವಂತ ರಿಯಾಕ್ಷನ್ ಕೂಡ ನಿಮ್ಗೆ ಸಿಕ್ತು ಓಕೆ ಇವಾಗ ಹೆಚ್ಚಿನ ವಿಚಾರಗಳನ್ನ ಮಾತಾಡೋಣ ಶಿವ ಅವರೇ ನನ್ನ ಕ್ವಶನ್ ಏನಂತಂದ್ರೆ ಆಲ್ರೆಡಿ ಮಿಲೆಟ್ ಮಿಕ್ಸ್ ಅಂದ್ರೆ ತುಂಬಾ ಎಲ್ಲಾ ಕಡೆ ಫೇಮಸ್ ಆಗಿಬಿಟ್ಟಿದೆ ಎಲ್ಲಾ ಕಡೆ ನೋಡಿದ್ರು ಕೂಡ ಯೂಟ್ಯೂಬ್ ಅಲ್ಲಿ ಇರ್ಬೋದು ಮಾರ್ಕೆಟ್ ಅಲ್ಲಿ ಇರ್ಬೋದು ಮಿಲೆಟ್ ಮಿಕ್ಸ್ ಮಿಲೆಟ್ ಮಿಕ್ಸ್ ಮಿಲೆಟ್ ಮಿಕ್ಸ್ ಎಲ್ಲರೂ ಮಾಡ್ತಾ ಇದಾರೆ ಸೊ ನನ್ನ ಕ್ವಶನ್ ಏನಂತಂದ್ರೆ ನಿಮ್ಗೆ ನಿಮ್ಮ ಧನಾಯು ಮಿಲೆಟ್ ಮಿಕ್ಸ್ ಏನಿದೆ ಅಲ್ಲ ಇದು ಬೇರೆ ಮಿಲೆಟ್ ಮಿಕ್ಸ್ ಗಿಂತ ಹೇಗೆ ಡಿಫ್ರೆಂಟ್ ಅದನ್ನ ನನಗೆ ಹೇಳಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಈಗ ನೋಡಿ ಸದ್ಯದ ಪರಿಸ್ಥಿತಿಯಲ್ಲಿ ಸಿರಿಧಾನ್ಯಗಳದೇ ಸದ್ದು ಎಲ್ಲಿ ನೋಡಿದ್ರು ಸಿರಿಧಾನ್ಯದ ಒಂದು ಹಾವಳಿ ಜಾಸ್ತಿ ಹೌದು ಆ ಸಿರಿಧಾನ್ಯಗಳನ್ನ ಬಳಸಿಕೊಂಡೆ ಕೆಲವರು ವ್ಯಾಪಾರ ವಹಿವಾಟುಗಳನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ ಮಾಡಿದ್ದಾರೆ ಸರ್ ಕರೆಕ್ಟ್ ಹೌದು ಈಗ ಆ ಸಿರಿಧಾನ್ಯಗಳು ಆರೋಗ್ಯಕ್ಕೆ ಉತ್ತಮವಾದವೇ ಹೌದು ಆದ್ರೆ ಅದರಿಂದ ನಾನು ಬರೀ ಆದಾಯನೇ ಮಾಡ್ಕೊಳ್ತೀನಿ ಅನ್ನೋದು ತಪ್ಪಾಗತ್ತೆ ಸರ್ ಓಕೆ ಸೊ ನಾವು ಪರ್ಪಸ್ಫುಲಿ ಯೋಚನೆ ಮಾಡಿ ನಾವೇನ್ ಮಾಡಿದ್ವಿ ನಮ್ಮ ಒಂದು ಈ ಪ್ರಾಡಕ್ಟ್ ಏನಿದೆ ಆರೋಗ್ಯ ಸಿಗೋದ್ರ ಜೊತೆಗೆ ಆದಾಯನೂ ಕೂಡ ಸಿಗ್ಬೇಕು ಓಕೆ ಆ ಒಂದು ನಿಟ್ಟಿನಲ್ಲಿ ಒಂದು ಕೆಲಸನ ನಾವು ಮಾಡಿರೋದು ತಗೊಳ್ತಾರೆ ಬಹಳ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಇರೋದು ಮತ್ತೆ ಅದ್ರ ಕೆಳಗಿಂದ ಇರೋರೇ ಇದಾರೆ ಈ ಒಂದು ಆರೋಗ್ಯದಾಯಕವಾದ ಈ ಒಂದು ಪದಾರ್ಥನ ಉಪಯೋಗಿಸೋದ್ರ ಜೊತೆಗೆ ನಾನು ನನ್ನ ಸ್ನೇಹಿತರಿಗೆ ಹೇಳ್ತೀನಿ ಅವ್ರ ಕಡೆ ಅವರು ಉಪಯೋಗಿಸ್ಲಿ ಅವರು ಆರೋಗ್ಯವಂತರಾಗಲಿ ಇವರು ಅವ್ರಿಗೆ ಆರೋಗ್ಯವಂತರಾಗಲಿ ಅನ್ನೋ ಒಂದು ಮಾತು ಹೇಳಿದ್ರೆ ಸಾಕು ಆತನಿಗೆ ಇಂಟ್ರೊಡ್ಯೂಸ್ ಮಾಡಿದಾಗ ಆಯ್ತು ಓಕೆ ಈತ ಆತನಿಗೆ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ಕಂಪನಿ ಆತನಿಗೆ ಆದಾಯ ಮಾಡ್ಕೊಡುತ್ತೆ ಕಂಪನಿ ಆದಾಯ ಮಾಡ್ಕೊಡುತ್ತೆ ಖಂಡಿತ ಓಕೆ 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 ಈಗ ನಾನು ಏನೋ ಹೇಳ್ಬೋದು ನಮ್ಮ ಸ್ನೇಹಿತರು ಇದಾರೆ ತಿಪ್ಪೇಸ್ವಾಮಿನೇ ತಗೊಳ್ಳಿಲ್ಲ ಈಗ ತಿಪ್ಪಣ ಈಗ ನೀವು ಯೂಸ್ ಮಾಡ್ತಾ ಇದ್ರಿ ನೀವು ನಿಮ್ಮ ಸ್ನೇಹಿತರಿಗೆ ಹೇಳಿ ತಿಪ್ಪಣ ಏನು ಕೇಳಬೇಕು ಹೌದು ಹೌದ್ರಾ ತಿಪ್ಪಣ ಏನು ಕೇಳಬೇಕು ನನಗೇನೆ ತೋರಿಸ್ಕೊಳಿಕ್ ಪುರ್ಸತ್ತಿಲ್ಲ ಈ ಒಂದ್ ಸಂದರ್ಭದಲ್ಲಿ ನಾನ್ ಯಾರಿಗೆ ಹೇಳಿಕೊ ಯಾಕೆ ಇದು ಮಾಡ್ಕೊಳ್ಳಿ ರೆಫರ್ ಮಾಡಿ ಯಾಕೆ ಆದಾಯ ಜನಗಳ ಕಣ್ಣಿಗೆ ಕಾಣೋದು ಆದಾಯ ಓಕೆ ಈಗ ನಾನು ಸುಮ್ನೆ ಬರಿ ಮಾತಲ್ಲಿ ಹೇಳ್ತಾ ಇಲ್ಲ ಆರೋಗ್ಯದ ಜೊತೆಗೆ ಆದಾಯನೂ ಸಿಗ್ತಾ ಇರತ್ತೆ ಪಣ ಓಕೆ ನಿಮ್ಮ ಸ್ನೇಹಿತರಿಗೆ ಕೊಡಿಸಿ ಓಕೆ ಆರೋಗ್ಯದ ಜೊತೆಗೆ ಆದಾಯ ನೀವು ಕೊಡಿಸಿ ನಾಳೆ ಅವ್ರು ನಿಮ್ಮ ಹೆಸರು ಹೇಳ್ತಾರೆ ಹೆಸರು ಹೇಳ್ತಾರೆ ಖಂಡಿತ ಇಲ್ಲಿ ಆರೋಗ್ಯನೂ ಇದೆ ಆದಾಯ ಈ ಸಿರಿಧಾನ್ಯಗಳು ಏನಿದೆ ಎಲ್ಲ ನಾರಿನಂಶದಿಂದ ಕೂಡಿರ್ತಕ್ಕಂಥ ಓಕೆ ಓಕೆ 5 ವರ್ಷದ ಕೆಳಗಿನ ಮಕ್ಕಳು ಅಂತಂದ್ ಏನಾಗ್ತದೆ ಅದು ಇನ್ನು ಅವಾಗಿನ ಒಂದು ಪ್ರೋಟೀನ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಏನು ಕೆಳಮಟ್ಟದಲ್ಲಿ ಇರ್ತಾರೆ ಓಕೆ ಆ ಸಿರಿಧಾನ್ಯಗಳ ಒಂದು ನಾರಿನ ಪದಾರ್ಥನ ಅವರು ಅರಗಿಸ್ಕೊಳ್ಳಿಕ್ ಆಗೋದು ಓಕೆ ಸೊ ದಟ್ ಪರ್ಪಸ್ ನಾವೇನ್ ಮಾಡಿದೀವಿ 5 ವರ್ಷ ಮೇಲ್ಪಟ್ಟವರು 5 ವರ್ಷ ಮೇಲ್ಪಟ್ಟು ಎಸ್ ಸರ್ 5 ವರ್ಷ ಮೇಲ್ಪಟ್ಟು ಅಂತಂದ್ರೆ ಆತ ಆಗ್ಲೇ ಮಕ್ಕಳು ಮುದ್ದೆ ಊಟ ಮಾಡೋದಾಗಿರ್ಬೋದು ಅನ್ನ ಊಟ ಮಾಡೋದಾಗಿರ್ಬೋದು ಅಥವಾ ಬಿಸ್ಕೆಟ್ ಇನ್ನೊಂದು ಮತ್ತೊಂದು ಜೀರ್ಣಿಸ್ಕೊಳ್ಳೋ ಒಂದು ಶಕ್ತಿ ಬಂದಿರುತ್ತೆ ಹೌದು ಸೊ 5 ವರ್ಷ ಮೇಲ್ಪಟ್ಟವರು ಇದನ್ನ ಖಂಡಿತ ಯೂಸ್ ಮಾಡಿದ್ರೆ ಒಂದು ಒಳ್ಳೆ ರಿಸಲ್ಟ್ ಇದೆ ಸರ್ ಕೂಡ ಇವಾಗ ಕೋವಿಡ್ ಎಲ್ಲ ಜಾಸ್ತಿ ಇದೆ ಎಸ್ ಅಲ್ವಾ ಕೋವಿಡ್ ಅಲ್ಲಿ ನಮ್ಮ ಇಮ್ಯುನಿಟಿ ಕಮ್ಮಿ ಇದ್ದಷ್ಟು ಕೋವಿಡ್ ಬರೋ ಖಂಡಿತ ಸೊ ನನ್ನ ಕ್ವಶನ್ ಅಂದ್ರೆ ಇದರಿಂದ ಇಮ್ಯುನಿಟಿ ಏನಾದ್ರೂ ಜಾಸ್ತಿ ಆಗುತ್ತಾ ಖಂಡಿತ ಸರ್ ಖಂಡಿತ ಖಂಡಿತ ಜಾಸ್ತಿ ಆಗುತ್ತೆ ಯಾಕೆಂತಂದ್ರೆ ಇದರಲ್ಲಿ ಬರ್ತಕ್ಕಂಥದ್ದು ಬರೀ ನಾರಿನ ಪದಾರ್ಥಗಳೇ ಜಾಸ್ತಿ ಆಗಿರೋದ್ರಿಂದ ನಮ್ಮ ಬಾಡಿ ರೆಸಿಸ್ಟೆನ್ಸ್ ಪವರ್ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ ಹಂಗಾಗ್ಬಿಟ್ಟು ಇಮ್ಯುನಿಟಿ ಪವರ್ ಆಟೋಮೆಟಿಕ್ ನಮ್ಗೆ ಬಂದ್ಬಿಡುತ್ತೆ ಯಾಕೆಂತಂದ್ರೆ ನಾವು ಬೇರೆ ಯೂಸ್ ಮಾಡೋದ್ರಿಂದ ನಾವು ಬೂಸ್ಟ್ ಆಗಿರ್ಬೋದು ಹಾರ್ಲಿಕ್ಸ್ ಈ ತರ ಯಾವುದೇ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ತಾತ್ಕಾಲಿಕವಾಗಿ ನಾವು ತಗೊಂತೀವಿ ಬಟ್ ಇದೇನಂತ ಹೇಳಿದ್ರೆ ನ್ಯಾಚುರಲ್ ಪ್ರಾಡಕ್ಟ್ ಇದ್ರಲ್ಲಿ ಯಾವುದೇ ತರದ ಒಂದು ಕೆಮಿಕಲ್ ಆಗಿರ್ಬೋದು ಅಥವಾ ಏನೇ ಮಿಕ್ಸ್ ಮಾಡೋದಾಗಿರ್ಬೋದು ಏನು ಇಲ್ಲ ನಾವೇನ್ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಕಾಳುಗಳು ತಗೊಂಡ್ ಬರ್ತೀವಿ ಸಿರಿಧಾನ್ಯಗಳು ಮತ್ತೆ ಡ್ರೈ ಫ್ರೂಟ್ಸ್ ಗಳು ಮತ್ತೆ ಪಲ್ಸ್ ಗಳನ್ನ ಇದು ಏನ್ ಮಾಡ್ತೀವಿ ಡೈರೆಕ್ಟ್ ಆಗಿ ತಂದ್ಬಿಟ್ಟು ಕ್ಲೀನ್ ಮಾಡಿ ವಾಶ್ ಮಾಡಿ ನಾವು ಉರಿದ್ಬಿಟ್ಟು ಡೈರೆಕ್ಟ್ ಆಗಿ ನಮ್ದೇ ಮಿಷಿನ್ ಇದೆ ನಮ್ದೇ ಹೊರಗಡೆ ಎಲ್ಲೂ ಕೊಡೋದಿಲ್ಲ ನಾವು ಡೈರೆಕ್ಟ್ ನಮ್ದೇ ಮಿಷಿನ್ ಅಲ್ಲಿ ಬಂದ್ಬಿಟ್ಟು ನಾವು ಮಿಲ್ ಮಾಡ್ಬಿಟ್ಟು ಡೈರೆಕ್ಟ್ ನಮ್ದೇ ಪ್ಯಾಕಿಂಗ್ ಅಲ್ಲಿ ಮಾಡ್ಬಿಟ್ಟು ಇಲ್ಲಿಂದ ಸೀದಾ ನಮ್ದು ಏನು ರಾ ಮೆಟೀರಿಯಲ್ ಇಲ್ಲಿ ಒಳಗಡೆ ಒಂದ್ಸರಿ ಬಂತ ಅಂದ್ರೆ ಇದು ಬಂದ್ಬಿಟ್ಟು ಪ್ರಾಡಕ್ಟ್ ಆಗಿಬಿಟ್ಟೇನೆ ಹೊರಗಡೆ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಇದನ್ನ ನಿಮ್ ಪ್ರಕಾರ ನೀವು ರೆಕಮೆಂಡ್ ಮಾಡೋದು
ಯಾವ ರೀತಿ ತಗೊಂಡ್ ಹೋಗ್ಬೇಕು ಅಂದ್ರೆ ಡೈಲಿ ತಗೊಂಬೇಕು ಮಂತ್ಲಿ ಇಯರ್ಲಿ ಯಾವ ರೀತಿ ತಗೊಂಡ್ರೆ ಒಳ್ಳೇದು ಪರ್ ಡೇ ಟ್ವೈಸ್ ತಗೊಂಡ್ರೆ ಅಥವಾ ಉತ್ತಮವಾದ ಒಂದು ಹ್ಯೂಮಿಡಿಟಿ ಸ್ಟ್ರೆಂತ್ ತಗೊಳ್ತಾನೆ ಆರೋಗ್ಯವಾಗಿರ್ತಾನೆ ಸದೃಢವಾಗಂತೂ ಇದ್ದೇ ಇರ್ತಾನೆ ಸರ್ ಖಂಡಿತ ದಿನಕ್ಕೆ ಎರಡು ಸತಿ ಟೀ ಅಂತೂ ಕುಡಿದೇ ಕುಡಿತೀವಿ ಅದರಿಂದ ಏನ್ ಹೆಲ್ತ್ ಬೆನಿಫಿಟ್ ಇಲ್ಲ ಅದ್ರ ಬದಲು ಇದು ಅದ್ರ ಜೊತೆಲಿ ಇದನ್ನ ಒಂದೆರಡು ಸತಿ ತಗೊಂಡ್ರೆ ಒಳ್ಳೇದೇ ಈಗ ಆದಾಯದ ವಿಚಾರಕ್ಕೆ ಬಂದ್ರೆ ಇಲ್ಲಿರೋರು ಇದಾರೆ ಹೌದು ಇಲ್ಲಿರೋರು ಚಿಕ್ಕವರು ಇದಾರೆ ಹೌದು ರೈಟ್ ಸರ್ ರೈಟ್ ಸರ್ ಹೌದು ಕರೆಕ್ಟ್ ಈಗ ನಾವು ಇಂತಿಷ್ಟೇ ಕೊಡ್ತೀವಿ ನೀವು ತಗೊಳ್ಳಿ ಇಂತಿಷ್ಟು ನಮಗೆ ಕೊಡಿ ನೀವು ತಗೊಂಡೋಗಿ ಮಾರ್ಕೊಳ್ಳಿ ಅಂತ ಹೇಳಿದ್ರೆ ಓಕೆ ಎಲ್ಲರಿಗೂ ಸಾಧ್ಯ ಆಗಲ್ಲ ಸಾಧ್ಯ ಆಗಲ್ಲ ಹೌದು ರೈಟ್ ಸರ್ ಹೌದು ಈಗ ಕೆಳಗಿನ ಮಟ್ಟದಲ್ಲೂ ಇದಾರೆ ನಾವು ಆಗತ್ತ ಕೆಳಗಿನ ಮಟ್ಟದವ್ರನ್ನ ನೋಡದೇ ಇರೋಕ್ಕಾಗೋದಿಲ್ಲ ಹೌದು ನಾವು ಆದಾಯ ಮಾಡ್ಕೊಡ್ತೀವಿ ಅಂತಂದ್ಮೇಲೆ ಅದ ಮಾತನ್ನ ಉಳಿಸ್ಕೋಬೇಕು ಹೌದು ತಾವ್ ಯಾವ ತರ ಪ್ಲಾನ್ ಮಾಡಿದೀವಿ ಅಂತಂದ್ರೆ ಇಲ್ಲಿರೋರು ನಾನು ಎರಡು ಕ್ವಿಂಟಲ್ ತಗೊಳ್ತೀನಿ ರೈಟ್ ಸರ್ ತಗೊಳ್ಳಿ ಸರ್ ನಿಮಗೆ ಪರ್ಸೆಂಟೇಜ್ ಇದೆ ನಾವು ಮಾಡ್ಕೊಡ್ತೀವಿ ಖಂಡಿತ ಲೈಕ್ ಹೋಲ್ಸೇಲರ್ಗಳು ಹೋಲ್ಸೇಲ್ ಆಗಿರ್ಬೋದು ಲೈಕ್ ರಿಟೈಲರ್ ಕೂಡ ಆಗಿರ್ಬೋದು ಡಿಪಿ ಪಾಯಿಂಟ್ ಮಾಡ್ಕೊಡಿ ನಂದೆ ದೊಡ್ಡ ಅಂಗಡಿ ಇದೆ ನಾನು ಮಾಡ್ಕೊಡ್ತೀನಿ ರೈಟ್ ಸರ್ ಕೊಡ್ತೀವಿ ಓಕೆ ಸೊ ಅಲ್ಲಿಂದ ಸ್ವಲ್ಪ ಕೆಳಗಡೆ ಬಂದ್ರೆ ಇವತ್ತಿನ ಪರಿಸ್ಥಿತಿ ಹೇಗಾಗಿದೆ ನಿಮ್ಗೂ ಗೊತ್ತಿದೆ ಕೊರೋನಾ ಬಂದವದ್ಮೇಲೆ ಕೆಲಸ ಇದ್ದವರು ಕೂಡ ಕೆಲಸ ಕಳ್ಕೊಂಡಿದ್ದಾರೆ ಸರ್ ಈಗ ಒಂದು ಒಂದು ಹಂತದ ಲೆವೆಲ್ಗೆ ಬಂದ್ವಿ ಅಂತಂದ್ರೆ ಅದನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಹೌದು ಸೊ ಇನ್ವೆಸ್ಟ್ಮೆಂಟ್ ಇಲ್ಲ ನನಗೆ ಏನಾದ್ರು ಕೆಲಸ ಸಿಗ್ಬಹುದಾ ನಾನು ಇದ್ರಲ್ಲಿ ಯಾವ ತರ ಆದಾಯ ಮಾಡ್ಕೋ ಖಂಡಿತ ಇದೆ ಯಾವ ತರ ನಾವು ನಿಮ್ಗೆ ಸ್ಯಾಲ್ರಿ ಬೇಸ್ ತರ ಕೊಡ್ತೀವಿ ಸ್ಯಾಲ್ರಿ ಕೊಡ್ತೀರಾ ಖಂಡಿತ ಟಾರ್ಗೆಟ್ ವೈಸ್ ಸ್ಯಾಲ್ರಿ ಇರುತ್ತೆ ಓಕೆ ಮೂರ್ ತರ ಸ್ಯಾಲ್ರಿ ಸ್ಕೇಲ್ ಮಾಡ್ಕೊಟ್ಟಿದೀವಿ ಮೂರ್ ತರ ಟಾರ್ಗೆಟ್ ಇದೆ ಸೊ ಟಾರ್ಗೆಟ್ ಅಚೀವ್ ಮಾಡಿದ್ರೆ ನೀವು ಸ್ಯಾಲ್ರಿ ತಗೋತೀರಿ ತಗೋತೀರಾ ಸರ್ ನನ್ಗೆ ಟಾರ್ಗೆಟ್ ಅಚೀವ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಓಕೆ ಖಂಡಿತ ಇದೆ ಆದಾಯ ಕೊಡ್ತೀವಿ ಅಂತ ಕಂಪನಿ ಹೇಳಿ ಕರ್ಸದ ಮೇಲೆ ನೀವು ಟಾರ್ಗೆಟ್ ಅನ್ನೇ ನಾವು ಟಾರ್ಗೆಟ್ ಮಾಡಿ ನಿಮಗೆ ಕೊಡ್ಲಿಕ್ಕೆ ಆಗಲ್ಲ ಸ್ಯಾಲ್ರಿ ಅಂತ ಹೇಳ್ತಾರೆ ಹಂಗ್ ತಪ್ಪಾಗುತ್ತೆ ಸೊ ಆತ ಸ್ಯಾಲ್ರಿ ಅಚೀವ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಆತನಿಗೆ ಕಮಿಷನ್ ರೂಪದಲ್ಲಿ ಆತನಿಗೆ ಆದಾಯ ಮಾಡ್ಕೊಡ್ತೀವಿ ಮಾಡ್ಕೊಡ್ತೀರಾ ಖಂಡಿತ ಸರ್ ಓಕೆ 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 ಆದಾಯ ಒಂದು ಕಮಿಷನ್ ಬೇಸಲ್ಲೂ ಇದೆ ಸ್ಯಾಲ್ರಿ ಬೇಸಲ್ಲೂ ಇದೆ ಆಮೇಲೆ ಇನ್ನೊಂದು ಮೇಜರ್ ಆಗಿ ಏನಿದೆ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಇದೆ ಅದ್ರಲ್ಲಿ ಸರ್ ಇದನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಇಂಟಿಗ್ರೇಟ್ ಮಾಡಿದೀರಾ ಸೊ ಅದ್ರ ಬಗ್ಗೆ ತಿಳಿಸಿಕೊಡಕ್ ಆಗುತ್ತಾ ಖಂಡಿತ ಸರ್ ನಾನು ವಿತ್ ವಿಡಿಯೋ ನಾನು ಹೇಳಿದ್ರೆ ಸ್ವಲ್ಪ ಇದಾಗ್ತದೆ ನಾನು ಚೆನ್ನೈ ಎಕ್ಸ್ಪ್ಲೇನ್ ಮಾಡ್ತೀರಾ ಓಕೆ ಫೈನ್ ಅದಕ್ಕಿಂತ ಮುಂಚೆ ಇನ್ನೊಂದು ಸೊ ಈ ಬಿಸ್ನೆಸ್ ಇರ್ಬೋದು ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಹೋಲ್ಸೇಲ್ ಇರ್ಬೋದು ಇದು ನಿಮ್ಮ ಈ ದಾವಣಗೆರೆ ಇಲ್ಲಿಗೆ ಸೀಮಿತನ ಅಥವಾ ಆಲ್ ಓವರ್ ಕರ್ನಾಟಕದಿಂದ ಯಾರು ಬೇಕಾದ್ರೆ ಬರ್ಬೋದು ಖಂಡಿತ ಸರ್ ಆಲ್ ಓವರ್ ಕರ್ನಾಟಕ ಅಂತ ನಾನು ಹೇಳೋದು ಆಲ್ ಓವರ್ ಇಂಡಿಯಾನು ಬರಬೇಕು ಸರ್ ಯಾರು ಬೇಕಾದ್ರೆ ಬರ್ಬೋದು ಯಾರು ಬೇಕಾದ್ರೂ ಬರ್ಬೋದು ಅಲ್ಲ ಸರ್ ಇಲ್ಲೇ ಬರ್ಬೇಕಂತಿದ್ಯಾ ಅವರಿಗೆ ಮುಟ್ಸೋದು ಎಲ್ಲಿದ್ದಾರೆ ಅವರ ಜಾಗಕ್ಕೆ ತಲುಪುತ್ತೆ ಸರ್ ನೀವು ತಲುಪಿಸ್ತೀರಾ ಎಸ್ ಸರ್ ಪ್ಲಸ್ ಅವ್ರ ಜಸ್ಟ್ ಅವ್ರ ಮಾರ್ಕೆಟಿಂಗ್ ಇರ್ಬೋದು ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ರೆ ಅದಕ್ಕೆ ತಕ್ಕಾದಂತ ಸ್ಯಾಲರಿ ಇರ್ಬೋದು ಕಮಿಷನ್ ನೀವು ಕೊಡ್ತೀರಾ ಖಂಡಿತ ಬೆಸ್ಟ್ ಕಮಿಷನ್ ಕೊಡ್ತೀರಾ ಸೊ ಈ ರೀತಿ ಆದಾಯವನ್ನ ಮಾಡಿದ್ದೀರಾ ಜೊತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕೂಡ ಹೇಳ್ತಾ ಇದ್ದೀರಾ ಸೊ ಅದ್ರ ಬಗ್ಗೆ ನೋಡ್ಬಿಡೋಣ ಇವಾಗ ಧನಾಯು ಸಿರಿ ಪ್ರೈವೇಟ್ ಲಿಮಿಟೆಡ್ ಅಂತ ಏನ್ ಕಂಪನಿ ಮಾಡ್ಕೊಂಡಿದೀವಿ ಸೊ ಈಗ ಒಂದು ಕಂಪನಿ ಮಾಡಿರೋ ಉದ್ದೇಶನೇ ಜನಗಳಿಗೆ ಆದಾಯ ಮಾಡ್ಕೊಡ್ಬೇಕು ಅಂತ ಯಾವ ತರ ಆದಾಯ ಆಗುತ್ತೆ ಸಿ ಸರ್ ನಮ್ಮ ಒಂದು ಪ್ರಾಡಕ್ಟ್ ಏನಿದೆ MRP 360 rupees ಇದೆ ಸರ್ 360 rupees ಕೆಜಿ ಇದೆ ನೀವು ಇವತ್ತು ಸಪೋಸ್ 1 kg ನಾ ತಗೊಳ್ತೀನಿ ಅಂತಂದ್ರೆ ನೀವು ಯಾವಾಗಲೂ ಕಸ್ಟಮರ್ ಆಗಿ ಉಳ್ಬಿಡ್ತೀರಿ ಪ್ರತಿ ತಿಂಗಳು ನೀವು 360 rupees ಕೊಟ್ಟು ತಗೋಬೇಕು ನೀವು ಕಸ್ಟಮರ್ ಆಗಿ ಉಳ್ಬಿಡ್ತೀರಿ ಸೊ ಇಲ್ಲಿ ಕಂಪನಿ ಏನ್ ಹೇಳುತ್ತೆ ಈ 360 ಬದಲಿಗೆ ನೀವು 720 rupees ಕೊಟ್ಟು 2 kg ನೀವು ತಗೊಂಡಿದ್ದೆ ಆದ್ರೆ 1 kg ನಿಮಗೆ ಇನ್ನೊಂದು ಕೆಜಿ ನಿಮ್ಮ ಸ್ನೇಹಿತರಿಗೆ ಅಂತಾನೆ ಅನ್ಕೊಳ್ಳಿ ಅಥವಾ ಮನೇಲಿ ಅದರ್ ಫ್ಯಾಮಿಲಿ ಮೆಂಬರ್ಸ್ ಕೊಡ್ತೀನಿ ಅಂತ ಅನ್ಕೊಳ್ಳಿ ಈ 2 kg ಪೌಡರ್ ನ ನೀವು ತಗೊಂಡಿದ್ದೆ ಆದ್ರೆ ನಿಮ್ಮನ್ನ ಧನಾಯು ಸಿರಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಿಮ್ಮನ್ನ ಸದಸ್ಯರನ್ನಾಗಿ ಮಾಡುತ್ತೆ ಫ್ರೀಯಾಗಿ ನಿಮಗೆ ರಿಜಿಸ್ಟ್ರೇಷನ್ ಸಿಕ್ಕೋಗುತ್ತೆ ಇಲ್ಲಿ ನಾವು ಅಡ್ಮಿಷನ್ ಸಾರಿ ಜಾಯಿನಿಂಗ್ ಫೀಸ್ ಅಂತ ಹೇಳಿ 1 rupees ಕೂಡ ನಿಮಗೆ ಇನ್ವೆಸ್ಟ್ ರೂಪದಲ್ಲಿ ಯಾವುದನ್ನು ಮಾಡಿಸ್ತಾ ಇಲ್ಲ ಜಸ್ಟ್ 2 packets ನೀವೇನ್ ತಗೋತೀರಿ ಅದರಿಂದ ನೀವು ಸದಸ್ಯತ್ವನ ತಗೊಳ್ತೀರಿ ಸೊ ಈ ಸದಸ್ಯತ್ವ ತಗೊಳ್ಳೋದ್ರಿಂದ ನಿಮಗೇನ್ ಬೆನಿಫಿಟ್ ಇದೆ 2 packets ಸುಮ್ಮನೆ ಆದಾಯ ಕೊಡ್ತೀನಿ ಅಂತ ಹೇಳ್ಬಿಟ್ರೆ 2 packets ಫುಲ್ ಅಮೌಂಟ್ ದುಡ್ಡಿಸ್ಕೊಂಡ್ಬಿಟ್ರೆ ಏನ್ ಆದಾಯ ಕೊಟ್ರಿ ಸೊ ಆದಾಯ ಕೊಡ್ತಾ ಇದ್ವಿ ಸರ್ ಏನು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಏನ್ ಸ್ಟಾರ್ಟ್ ಆಗುತ್ತೆ 720 rupees ಕೊಟ್ಟು 2 kg ಪೌಡರ್ ತಗೊಂಡಿದ್ದೀರಿ ಇಲ್ಲಿಂದ ನಿಮಗೆ ಕಂಪನಿ ಒಂದಲ್ಲ ಎರಡಲ್ಲ 4 ಬೆನಿಫಿಟ್ ಕೊಡ್ತಾ ಇದೆ ಕಂಪನಿ ಕೊಡ್ತಾ ಇರತಕ್ಕಂತ ಮೊದಲನೇ ಬೆನಿಫಿಟ್ ಏನು ಅಂತ ಹೇಳಿದ್ರೆ ರೀಪರ್ಚೇಸ್ ಕೊಡ್ತಾ ಇದೆ ಏನು ರೀಪರ್ಚೇಸ್ 15% ಕಂಪನಿಯ MRP ಏನಿದೆ 360 rupees ಇದರಲ್ಲಿ 15% ನಿಮಗೇನೆ ಡಿಸ್ಕೌಂಟ್ ಕೊಡ್ತಾ ಇದೆ ಮೊದಲನೇ ಬೆನಿಫಿಟ್ ಅಂದ್ರೆ ಏನಾಗ್ತದೆ 360 rupees MRP ಇತ್ತಲ್ಲ ಇದರಲ್ಲಿ -15% ಅಂತ ಹೇಳಿದ್ರೆ ನಿಮಗೆ 54 rupees ಉಳಿತು ತಗೊಂಬನಿ 54 rupees ಎಲ್ಲೋಗಿ ತಗೊಂಬರ್ತೀರಿ ಯಾವ ಮೆಡಿಕಲ್ ಸ್ಟೋರ್ ಅಲ್ಲಿ ಕೊಡ್ತಾರೆ ಯಾವ ಒಂದು ಇದರಲ್ಲಿ ಹೋಲ್ಸೇಲ್ ಶಾಪ್ ಅಲ್ಲಿ ಕೊಡ್ತಾರೆ ಯಾರು ಕೊಡೋದಿಲ್ಲ ಈ ಒಂದು 54 rupees ನಿಮ್ದು ಕಂಪನಿ ನಿಮಗೆ ಕೊಡ್ತಾ ಇರತಕ್ಕಂತ ಮೊದಲನೇ ಆದಾಯ ಇನ್ನ 2ನೇ ಆದಾಯ ಬಂದ ಅಂತಂದ್ರೆ ಏನಂತ ಹೇಳುತ್ತೆ ಬೈನರಿ ಇನ್ಕಮ್ ಕೊಡುತ್ತೆ
ಬೈನರಿ ಇನ್ಕಮ್ ಕೊಡುತ್ತೆ. ಸಪೋಸ್ ಯಾವ ತರ ಬೈನರಿ ಇನ್ಕಮ್ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ಇದು ನೀವು 720 ರೂಪೀಸ್ ಏನು ಸ್ಟಾರ್ಟಿಂಗ್ ಪೇ ಮಾಡಿ 2 ಕೆಜಿ ಪೌಡರ್ ತಗೊಂಡಿದ್ರಿ, ನೀವು 2 ಲೆಗ್ ನ ಕಂಪನಿಗೆ ಇಂಟ್ರೊಡ್ಯೂಸ್ ಮಾಡಿದ್ರೆ ನಿಮ್ಮ ಸ್ನೇಹಿತರಿಗೆ, ಜಸ್ಟ್ ಆನ್ 2 ಮೆಂಬರ್ಸ್, 200 ಜನನ ಕೇಳ್ತಾ ಇಲ್ಲ, 1000 ಜನನ ಕೇಳ್ತಾ ಇಲ್ಲ ಸರ್, ಜಸ್ಟ್ ನಿಮ್ಮ ಸ್ನೇಹಿತರಿಬ್ಬರಿಗೆ, ನಿಮ್ಮ ಸ್ನೇಹಿತರಿಗೆ ಇಬ್ಬರಿಗೆ ನೀವು ಇಂಟ್ರೊಡ್ಯೂಸ್ ಮಾಡಿದ್ರೆ ಕಂಪನಿ ಈ ಒಂದು ಜೋಡಿ ಮಾಡಿದ್ದಕ್ಕೆ ನಿಮಗೆ 200 ರೂಪೀಸ್ ಬೈನರಿ ಇನ್ಕಮ್ ಕೊಡುತ್ತೆ. ಇದರಲ್ಲಿ ಅಡ್ಮಿನ್ ಚಾರ್ಜಸ್ ಇಲ್ಲ, ಸರ್ವಿಸ್ ಚಾರ್ಜಸ್ ಇಲ್ಲ, ಆಮೇಲೆ ಇನ್ನೊಂದು ಮತ್ತೊಂದು ಸರ್ವಿಸ್ ಚಾರ್ಜಸ್ ಏನು ಇಲ್ಲ ಸರ್. ಓನ್ಲಿ ಟಿ ಡಿ ಎಸ್ ಆಸ್ ಪರ್ ಗೌರ್ಮೆಂಟ್ ರೂಲ್. ಗೌರ್ಮೆಂಟ್ ಏನು ಟ್ಯಾಕ್ಸ್ ಡಿಡಕ್ಷನ್ ಮಾಡುತ್ತೆ, ಆ ಒಂದು ಟ್ಯಾಕ್ಸ್ ಡಿಡಕ್ಷನ್ ಮಾತ್ರ ಆಗುತ್ತೆ, ಈ ಅಮೌಂಟ್ ನಿಮಗೆ ಸಿಗುತ್ತೆ. ಒನ್ ಪೇರ್ ಜಸ್ಟ್ ಆನ್ 2 ಲೆಗ್ಸ್, ಒನ್ ಪೇರ್ಗೆ 200 ರೂಪೀಸ್ ಸಿಗುತ್ತೆ. ಇನ್ನು ಮುಂದೆ ನೀವು ನಿಮ್ಗೆ ಈಗ ಅರ್ಧ ಕೆಲಸ ಮುಗಿದೋಯ್ತು ಅಂತ ಅನ್ಕೊಳ್ತೀನಿ ನಾನು, ಆಸ್ ಪರ್ ಇದ್ರ ಪ್ರಕಾರ ಹೇಳೋದಾದ್ರೆ. ಇನ್ನು ಅರ್ಧ ಕೆಲಸ ಏನು ಉಳಿಸಿದ್ರಿ, ನಿಮಗೆ ಬಂದಿರತಕ್ಕಂತ ಆದಾಯನ ನೀವು ನಿಮ್ಮ ಸ್ನೇಹಿತರಿಗೆ ಏನು ಕೊಡಿಸಿದ್ರಿ ಅದನ್ನು ಇವ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಆದರೆ ಇವ್ರ ತಲೆಯಲ್ಲೂ ಬರೋದು ಅದೇನೆ, ನನಗೂ ಇಬ್ರು ಸ್ನೇಹಿತರು ಅಷ್ಟೇ ಬೇಕಾಗಿರೋದು, ನನಗೂ ಇಬ್ರು ಸ್ನೇಹಿತರು ಅಷ್ಟೇ ಬೇಕಾಗಿರೋದು. ಸೊ ಈ ಇಬ್ರು ಸ್ನೇಹಿತರಿಗೆ ಕೊಡಿಸಿದ್ರು ಅಂತ ಹೇಳಿದ್ರೆ ನೀವು ತಗೊಂಡ ಹಾಗೇನೆ ಇವ್ರಿಗೂ 200 ರೂಪೀಸ್ ಪೇ ಆಗೋದಲ್ಲದೆ ಇಲ್ಲಿ ನಿಮ್ಮ ಕೆಲಸನೇ ಇಲ್ಲ. ಇವ್ರ ಹತ್ರ ಮಾತಾಡಿದ್ರಿ ಅಷ್ಟೇ, ಈಗ ನಿಮಗೇನು ಕೊಡುತ್ತೆ ಕಂಪನಿ 400 ರೂಪೀಸ್ ಕೊಡುತ್ತೆ. ನಿಮ್ಮ ಕೆಲಸನೇ ಇರಲಿಲ್ಲ, ನಿಮ್ಮ ಇನ್ಕಮ್ ನೋಡಿ ಜನರೇಟ್ ಆಯಿತು. ಸೊ ಇದು ಸೆಕೆಂಡ್ ಬೆನಿಫಿಟ್. ಇನ್ನು ಥರ್ಡ್ ಬೆನಿಫಿಟ್ ಕಂಪನಿ ಏನು ಕೊಡ್ತಾ ಇದೆ ಅಂತ ಹೇಳಿದ್ರೆ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಅಂತ ಕೊಡ್ತಾ ಇದೆ. ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಇದು ಲೈಕ್ ಯಾವ ಥರ ಅಂತಂದರೆ ಬೋನಸ್ ರೂಪದಲ್ಲಿ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇದು ನೀವಿದ್ದೀರಿ, ನಿಮ್ಮ ಸ್ನೇಹಿತರು ಇಬ್ಬರು ಇದ್ದಾರೆ, ಈ ಒಂದು ಲೈನಲ್ಲಿ 14 ಮೆಂಬರ್ಸ್, ಈ ಕಡೆ 14 ಮೆಂಬರ್ಸ್ ಅಂದರೆ 14 ಪೇರ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಕಂಪನಿ 1000 ರೂಪಾಯಿ ಕ್ಯಾಶ್ ವರ್ತ್ ನಿಮಗೆ ಪ್ರಾಡಕ್ಟನ್ನು ಇದು ಮಾಡ್ತಾ ಹೋಗುತ್ತೆ. 1000 ರೂಪಾಯಿ ಬೋನಸ್ಸಿಂದ ಸ್ಟಾರ್ಟ್ ಆಗುತ್ತೆ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್. 14 ಪೇರ್ ಇದೆ, ನೆಕ್ಸ್ಟ್ 28 ಪೇರ್ ಇದೆ, 2000 ರುಪೀಸ್ ವರ್ತ್ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಈಗ 1000 ಸ್ಟಾರ್ಟ್ ಆದ ರಿವಾರ್ಡ್ಸ್ ಆ್ಯಂಡ್ ಅವಾರ್ಡ್ಸ್ ಲೈಕ್ ಬೋನಸ್ ಅಪ್ ಟು 1 CR ವರೆಗೂ ಇದೆ, 1 crore ವರೆಗೂ ಇದೆ. ಇಟ್ಸ್ ಅ ಫುಲ್ ಫ್ರೀ ಅಮೌಂಟ್. ಇನ್ನೊಂದೇನು ಹೇಳ್ತೀನಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಹೇಳುದು 720 ರೂಪಾಯಿ ಕೊಟ್ಟು 2 kg ಪೌಡರ್ ನೀವೇನು ಪರ್ಚೇಸ್ ಮಾಡಿದಿರಿ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ನಿಮಗೆ ಯಾವುದೇ ರೀತಿಯ ಸಮಯ ನಿರ್ಬಂಧ ಇಲ್ಲ, ಬಿಲ್ಕುಲ್ ಇಲ್ಲ. ಈ ವಾರದಲ್ಲಿ ಆಗ್ಬಿಡ್ಬೇಕು, ಈ ತಿಂಗಳಲ್ಲಿ ಆಗ್ಬಿಡ್ಬೇಕು, ಈ ಅಚೀವ್ಮೆಂಟ್ ಆಗಲಿಲ್ಲ ಅಂದ್ರೆ ಕೊಡೋದಿಲ್ಲ. ಈ ತರ ಯಾವ ಸಮಯ ನಿರ್ಬಂಧ ಕೂಡ ನಾವು ನಿಮ್ಮ ಮೇಲೆ ಇರ್ತಾ ಇಲ್ಲ, ಅಪ್ ಟು ಇಲ್ಲಿವರೆಗೂ ಕೂಡ. ಆದ್ರೆ ಕಂಪನಿ ಕೊಡ್ತಾ ಇರತಕ್ಕಂತ 4ನೇ ಬೆನಿಫಿಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಟೂರ್ ಪ್ಯಾಕೇಜ್ ಅನ್ನ ಕೊಡ್ತಾ ಇದೆ. ಈ ಒಂದು ಟೂರ್ ಪ್ಯಾಕೇಜ್ ಅಲ್ಲಿ ಕಂಪನಿ ಏನ್ ಮಾಡಿದೆ, ಸ್ವಲ್ಪ ಸಮಯ ನಿಗದಿನ ಮಾಡಿದೆ. ಏನದು? ಸೊ ನೀವೀಗ ಸ್ಟಾರ್ಟಿಂಗ್ ನೀವು ಫ್ರಮ್ ಏನು ಜಾಯಿನ್ ಆಗಿದ್ದೀರಿ, ನೀವು ಜಾಯಿನ್ ಆದ 6 ತಿಂಗಳಲ್ಲಿ ಇಷ್ಟಿಷ್ಟು ಪೇರ್ ಅಂತಿದೆ, ಆ ಪೇರ್ನ ನೀವು ಪೇರ್ ವೈಸ್ ನೀವು ಮಾಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಟೂರ್ಗಳನ್ನ ಟೂರ್ ಪ್ಯಾಕೇಜಸ್ನ ಕೊಡ್ತಾ ಇದೆ. ಲೈಕ್ ಪಾಂಡಿಚೇರಿಯಿಂದ ಸ್ಟಾರ್ಟ್ ಆಗುತ್ತೆ, ಪಾಂಡಿಚೇರಿ ಇದೆ, ಗೋವಾ ಇದೆ, ಅಂಡಮಾನ್ ನಿಕೋಬಾರ್ ಇದೆ, ಶ್ರೀಲಂಕಾ ಇದೆ, ಮಾರಿಷಸ್ ಇದೆ, ವಿಯೆಟ್ನಾಮ್ ಇದೆ, ಅಪ್ ಟು ದುಬೈವರೆಗೂ 9-10 ಪ್ಲೇಸಸ್ನ ಟೂರ್ ಪ್ಯಾಕೇಜ್ ಆಗಿ ಕೊಡ್ತಾ ಇದೆ. ಈ ಒಂದು ಟೂರ್ ಪ್ಯಾಕೇಜಲ್ಲಿ ಏನೇನಿರುತ್ತೆ, ಟ್ರಾವೆಲಿಂಗ್ ಇದೆ, ಊಟ ವಸತಿ ಇದೆ, ಇನ್ನು ಅಡಿಷ್ನಲ್ ಏನಾದ್ರು ಖರ್ಚಸ್ ಇತ್ತು ಅಂತಂದರೆ ಅದು ನಿಮ್ಮದು. 2 ರಾತ್ರಿ ಮತ್ತು 3 ಹಗಲು ಆ ಒಂದು ಪ್ಲೇಸ್ ಏನಿದೆ ಆ ಒಂದು ಪ್ಲೇಸನ್ನು ತೋರಿಸೋವಂಥ ಒಂದು ಎಲ್ಲ ಕೆಲಸನ ಕಂಪ್ನಿ ಮಾಡ್ತಾ ಇದೆ. ನೋಡಿ, ಇವತ್ತು ನೀವು ಇದು 720 ರೂಪಾಯಿ ಕೊಟ್ಟು 2 kg ಪೌಡರ್ನ ಏನು ಪರ್ಚೇಸ್ ಮಾಡಿದಿರಿ, ಆ ಪರ್ಚೇಸ್ ಮಾಡೋದ್ರಿಂದ ನಿಮಗೆ ಇಷ್ಟೊಂದೆಲ್ಲ ಆದಾಯ ಇದೆ ಅಂತಂದರೆ ಏನು ಮಾಡ್ತೀರಾ ನೋಡಿ ನೀವೇನೆ. ಇನ್ವೆಸ್ಟ್ಮೆಂಟ್ ಅಂತೂ ಅಲ್ವೇ ಅಲ್ಲ, ದುಡ್ಡು ಕೊಟ್ಟಿದ್ರಿ, ಪ್ರಾಡಕ್ಟ್ ತೊಗೊಂಡಿದ್ರಿ, ಆ ಒಂದು ಪ್ರಾಡಕ್ಟ್ ತೊಗೊಳೋದ್ರಿಂದ ಕಂಪ್ನಿ ಇಷ್ಟೊಂದೆಲ್ಲ ಬೆನಿಫಿಟ್ ಕೊಟ್ಟಿದೆ ಅಂತಂದರೆ ಇದು ಆದಾಯನೇ ಅಲ್ಲದೆ ಮತ್ತಿನ್ನೇನು. ತಿಪ್ಪೇಸ್ವಾಮಿ ಅವರೇ, ನಾವು ಆಲ್ಮೋಸ್ಟ್ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ, ಇದರಿಂದ ಬೆನಿಫಿಟ್ ಏನಿದೆ, ಏನೇನು ಯೂಸ್ ಮಾಡ್ತೀರಾ, ಜೊತೆಯಲ್ಲಿ ಆದಾಯದ ಬಗ್ಗೆನೂ ಕೂಡ ತುಂಬಾ ಹೇಳಿದ್ರಿ ನಮಗೆ. ಸರಿ, ಇವಾಗ ನನ್ನ ಮೇನ್ ಕ್ವಶನ್ ಏನಂತಂದ್ರೆ ನಮ್ಮ ವೀಕ್ಷಕರಿಗೆ ನೀವು ಇದನ್ನ ಯಾವ ರೀತಿ ರೆಡಿ ಮಾಡ್ತೀರಾ ಅನ್ನೋ ಕುತೂಹಲ ಇದ್ದೇ ಇರುತ್ತೆ. ನೀವು ಹೇಳಿದ್ರೆ ನಾವು ಒಂಥರ ನ್ಯಾಚುರಲ್ ಆಗಿ ರೆಡಿ ಮಾಡ್ತೀರಿ ಅಂತ ಹೇಳಿದ್ರೆ ಆಯ್ತಾ, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ತಾನೆ. ಸೊ ಹಂಗಾದ್ರೆ ಅವ್ರು ತೋರಿಸ್ಬಿಡೋಣ, ಹಾಗಾದ್ರೆ ಸರಿ ಬನ್ನಿ ಹೋಗೋಣ ನೋಡೋಣ. ಹಾಗಾದ್ರೆ ಸರ್ ನಮಸ್ತೆ, ನನ್ನ ಹೆಸರಿಗೆ ನಿಮ್ಗೆ ಸುಸ್ವಾಗತ. ಬನ್ನಿ ಸರ್, ಬನ್ನಿ ಸರ್, ಒಳಗಡೆ ಹೋಗೋಣ, ನಮ್ಮ ಪ್ರೊಡಕ್ಷನ್ ತೋರಿಸಿ ಬನ್ನಿ ಸರ್. ಸರ್ ಏನ್ ಮಷೀನ್ ಇದು?
ಇದು ಬಂದ್ಬಿಟ್ಟು ನಮ್ದೇ ಓನ್ ಮಿಷಿನ್, ನಾವು ಹೊರಗಡೆ ಎಲ್ಲೂ ಹೋಗಲ್ಲ. ನಮ್ದೇನೇ ಪ್ರಾಡಕ್ಟ್ ರೆಡಿ ಆದ ತಕ್ಷಣ ಇದರಲ್ಲೇ ಬಂದ್ಬಿಟ್ಟು ಮಿಲ್ ಮಾಡಿಬಿಟ್ಟು ಇಲ್ಲೇ ಪೌಡರ್ ಮಾಡಿಬಿಟ್ಟು ಹೊರಗಡೆ ನಾವು ಪ್ಯಾಕಿಂಗ್ ಮಾಡಿ ಹೊರಗಡೆ ಕಳಿಸ್ತಾ ಇರ್ತೀವಿ. ಓಕೆ, ಬಟ್ ನಾವು ಹೊರಗಡೆ ಎಲ್ಲೂ ಕಳಿಸಲ್ಲ ಅದನ್ನ ಪೌಡರ್ನ. ನಮ್ದು ಎಲ್ಲೇ ಓನ್ ಮಿಲ್ ಇರೋದ್ರಿಂದ ನಾವು ಎಲ್ಲೂ ಹೊರಗಡೆ ಒಯ್ಯಂಗೆ ಇಲ್ಲ ಅದನ್ನು. ಹೌದು ಸರ್, ಈಗ ನಾವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ ಹಾಗೆ ನಮ್ಮ ಸಿರಿಧಾನ್ಯ ಪದಾರ್ಥಗಳು ಎಲ್ಲ ಇಲ್ಲಿದ್ದಾವೆ. ದ್ವಿದಳ ಧಾನ್ಯಗಳಾಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಎಲ್ಲ ನಿಮ್ಮ ಕಣ್ಣೆದರಲ್ಲ ಇದೆ ಸರ್. ಸರ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ಲೀನಿಂಗ್ ಸರ್, ಇದು ಬಂದ್ಬಿಟ್ಟು ಏಪ್ರಾನ್. ಏಪ್ರಾನ್ ಇದೆ ಸರ್, ಅಲ್ಲಿಗೆ ಬಂದ್ಬಿಟ್ಟು ಕೂದಲೇ ಆಗಿರ್ಬೋದು ಅಥವಾ ಇನ್ನೊಂದು ಏನೇ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಪ್ರಾಡಕ್ಟ್ ಅಲ್ಲಿ ಬೀಳಬಾರ್ದು ಅನ್ನೋ ಒಂದು ಉದ್ದೇಶ. ಯಾಕೆಂತಂದ್ರೆ ಅಷ್ಟು ನೀಟ್ ಆಗಿರ್ಬೇಕು ಇಲ್ಲಿ ಒಳಗಡೆ ಬಂದಾಗ. ಬನ್ನಿ ಸರ್. ಸರ್ ಇದು ಬಂದ್ಬಿಟ್ಟು ನಮ್ದು ಕ್ಲೀನಿಂಗ್ ಯಾರ್ಡ್ ಇರುತ್ತೆ. ಕ್ಲೀನಿಂಗ್ ಯಾರ್ಡ್ ಸರ್. ಇದಾದ ನಂತರ ಬಂದ್ಬಿಟ್ಟು ನಾವು ಕ್ಲೀನ್ ಆದ ನಂತರ ಮತ್ತೆ ಇದನ್ನ ಉರಿಯೋದಿಕ್ ಹೋಗ್ತೀವಿ. ಅಂದ್ರೆ ಮಣ್ಣಿನ ಮಡಿಕೆಯಲ್ಲಿ ಉರಿತೀವಿ ಸರ್ ಇದನ್ನ ಬಂದ್ಬಿಟ್ಟು. ಅದು ಬಂದ್ಬಿಟ್ಟು ಆ ಕಡೆ ಪ್ರೊಸೆಸ್ ಆಗ್ತಾ ಇರುತ್ತೆ ಮಣ್ಣಿನ ಮಡಿಕೆಯಲ್ಲಿ ಉರಿಯೋದು. ಬನ್ನಿ ಸರ್, ಅದನ್ನ ನೋಡ್ಕೊಂಡ್ಬಿಡ. ಇದು ಬಂದ್ಬಿಟ್ಟು ನಮ್ದು ಮಣ್ಣಿನ ಮಡಿಕೆಯಲ್ಲಿ ಪ್ರೊಸೆಸ್ ಆಗುತ್ತೆ ಸರ್, ಮಣ್ಣಿನ ಮಡಿಕೆಯಲ್ಲಿ ಉರಿಯೋದು. ಮಣ್ಣಿನ ಮಡಿಕೆಯಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಕಾಳುಗಳು ನೀಟಾಗಿ ಉರಿತವೆ, ಮತ್ತೆ ಯಾವುದೇ ಪದಾರ್ಥನು ಕೂಡ ಬೇಯುತ್ತೆ ಸರ್, ಸೀಯೋದಿಲ್ಲ. ಮಣ್ಣಿನ ಮಡಿಕೆಯಲ್ಲಿ ಏನಕ್ಕೆ ಉರಿತೀವಿ ಅಂತ ಹೇಳಿದ್ರೆ ಯಾವ ಒಂದು ಪದಾರ್ಥನು ಕೂಡ ಸೀಯೋದಿಲ್ಲ ಸರ್, ಕರೆಕ್ಟ್ ಆಗಿ ಬೇಯುತ್ತೆ ಸರ್. ಸೊ ಆ ಒಂದು ಉದ್ದೇಶಕ್ಕೇನೆ ಒಂದಲ್ಲ ಸರ್, ಪ್ರತಿಯೊಂದನ್ನು ಕೂಡ ಇದೇ ರೀತಿ ನಾವು ಉರಿತೀವಿ ಸರ್ ಮಣ್ಣಿನ ಮಡಿಕೆಯಲ್ಲಿ. ಈಗೇನು ಕಾಳುಗಳನ್ನು ಉರಿದಿದ್ದೀವಿ, ಈ ಉರಿದಿರತಕ್ಕಂಥ ಕಾಳುಗಳನ್ನ ತಣ್ಣಗಾಗುವವರೆಗೂ ನಾವು ಆರಿಸ್ಬೇಕು ಸರ್. ಬಿಸಿ ಇದ್ದಾಗಲೇ ನಾವು ಮಿಲ್ ಮಾಡೋದಿಲ್ಲ. ಓಕೆ, ಇದೆಷ್ಟು ಏನು ಉರಿದಿದ್ದೀವಿ ಇದು ತಣ್ಣಗಾಗುವವರೆಗೂ ನಾವು ಕಂಬೈನ್ ಮಾಡಿ ಇದು ಡ್ರೈ ಆಗೋವರೆಗೂ ಬಿಡ್ತೀವಿ. ಈಗಾಗಲೇ ಉರಿದ ಕಾಳುಗಳನ್ನ ಏನು ಹಾರಾಕಿದ್ವಿ ಕೋಲ್ಡ್ ಆಗಲಿ ಅಂತೇಳಿ, ಅಂದರೆ ಉರಿದ ಒಂದು ಅಂಶ ಇದಾಗಲಿ ಅಂತೇಳಿ, ಅದಾದ ತಕ್ಷಣ ನಾವು ಮಿಲ್ ಮಾಡಿದ್ವಿ. ಮಿಲ್ ಮಾಡಿ ಮತ್ತೆ ಪುನಃ ಈ ಪೌಡರನ್ನು ನಾವು ಮತ್ತೆ ಆ್ಯಸ್ ಇಟ್ ಈಸ್ ಏನು ಕಾಳುಗಳನ್ನು ಹಾರಾಕಿದ್ವಿ ಅದೇ ಥರ ಪೌಡರನ್ನು ಕೂಡ ಹಾರಾಕಿ ಕೋಲ್ಡ್ ಮಾಡಿದ್ವಿ. ಈಗ ಸಂಪೂರ್ಣವಾಗಿ ತಣ್ಣಗಾಗಿದೆ ಪೌಡರು, ಬಿಸಿ ಇದನ್ನು ನಾವು ಪ್ಯಾಕೇಜ್ ಮಾಡೋದಿಲ್ಲ. ಈಗ ತಣ್ಣಗಾಗಿದೆ, ಇದನ್ನು ಈಗ ಮತ್ತೊಮ್ಮೆ ಏನು ಮಾಡ್ತಾ ಇದ್ದಾರೆ ಸಾಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದರಲ್ಲಿ ಮತ್ತೆ ಏನಾದರೂ ಒಂದು ಕಾಳು ಕಡಿ ಏನಾದರೂ ಬಂದಿರ್ಬೋದಾ, ಸೊ ಅದನ್ನ ಸಾಣೆ ಮಾಡಿದ್ಮೇಲೆ ಅದನ್ನ ಏನ್ ಮಾಡ್ತೀವಿ ಈಗ ಪ್ಯಾಕೆಟ್ ಮಾಡ್ತೀವಿ ಸರ್. ಮೊದಲು ನಾವೆಲ್ಲ ಏನ್ ಮಾಡ್ತಾ ಇದ್ವಿ ಸರ್, ಅವಾಗೆಲ್ಲ ಏನ್ ಮಾಡ್ತಾ ಇದ್ವಿ, ಡೈರೆಕ್ಟ್ ಆಗಿ 1 kg ಪ್ಯಾಕೆಟ್ ಅನ್ನ ನಾವು ಮಾಡ್ತಾ ಇದ್ವಿ. ಈಗ ಏನ್ ಮಾಡಿದ್ವಿ, 1/2 kg 2 packets ಅನ್ನ ನಾವು ಮಾಡ್ತಾ ಇದ್ವಿ ಸರ್. ಸೊ 1/2 kg 2 packets ಆದಾಗ ಏನಾಗ್ತದೆ ಅವರಿಗೆ, ಅವ್ರು ಯೂಸ್ ಮಾಡೋದಲ್ಲದೆ ಅವ್ರ ಸ್ನೇಹಿತರಿಗೆ ಕೊಡ್ಲಿಕ್ಕೆ ಇನ್ನೊಂದು 1/2 kg ಮೇ ಬಿ ಸಿಗ್ಬೋದು ಅಂತ. ಆಮೇಲೆ ಇನ್ನೊಂದು ಮೇಜರ್ ಆಗಿ ಏನಾಗಿದೆ ಅಂತ ಹೇಳಿದ್ರೆ, ಆ ಒಂದು ಸ್ಮೆಲ್ ಫೀಲ್ ಏನು ಬರುತ್ತಲ್ಲ, ಅದು 1 kg ಪೌಡರ್ ಓಪನ್ ಮಾಡಿದ ತಕ್ಷಣ ಅವರಿಗೆ ಒಂದು ವಾರ ಯೂಸ್ ಮಾಡಿದ್ಮೇಲೆ ಆ ಸ್ಮೆಲ್ ಫ್ಲೇವರ್ ಇಲ್ಲ ಖಾಲಿ ಆಗೋಯ್ತು ಅಂತ ಅನಿಸ್ಬಾರ್ದು. ಸೊ ಮೇ ಬಿ ಇದೊಂದು 15 days ಯೂಸ್ ಮಾಡ್ತಾರೆ, ಅದಾದ್ಮೇಲೆ ಇನ್ನೊಂದು 15 days ಮತ್ತೆ ಹೊಸ ಪೀಸ್ ಸಿಕ್ಕಂಗಾಗುತ್ತೆ. ನಾವು ಹೇಳಿದಾಗೆ 1/2 kg 2 packets ರೆಡಿ ಮಾಡ್ತೀವಿ. ಈ ಬಾಕ್ಸ್ ಒಳಗಡೆ ನಾವು ಇನ್ಸರ್ಟ್ ಮಾಡುವಾಗ ಏನು ಮಾಡ್ತೀವಿ, ಹೌ ಟು ಯೂಸ್, ಯಾವ ಥರ ಯೂಸ್ ಮಾಡಬೇಕು, ಯೂಸ್ ಮಾಡೋದ್ರಿಂದ ಏನೇನು ಉಪಯೋಗ ಇದೆ, ಪ್ರತಿಯೊಂದನ್ನು ಕೂಡ ಈ ಥರ ಪಾಂಪ್ಲೇಟ್ ಮಾಡಿ ಅದರಲ್ಲಿ ನಾವು ಎಲ್ಲ ಮಾಹಿತಿನ ಕೂಡ ಇದರಲ್ಲಿ ಕಲೆ ಹಾಕಿದ್ದೀವಿ. ಶಿವಕುಮಾರ್ ಅವರೇ, ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಟ್ರಿ, ಇದರದ್ದು ಹೆಲ್ತ್ ಇರ್ಬೋದು, ಆದಾಯ ಇರ್ಬೋದು, ಪ್ರತಿಯೊಂದನ್ನು ಕೂಡ ತಿಳಿಸ್ಕೊಟ್ರಿ. ಜೊತೆಲಿ ನಿಮ್ಮ ಫ್ಯಾಕ್ಟ್ರಿ ಟೂರ್ ಕೂಡ ಮಾಡಿಸಿದ್ರೆ ನಮಗೆ ವೀಕ್ಷಕರಿಗೆಲ್ಲ ತಿಳಿಸ್ಕೊಟ್ರಿ ಯಾವ ರೀತಿ ಇದನ್ನ ರೆಡಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಒಂದು ಅತ್ಯುತ್ತಮ ಪ್ರಾಡಕ್ಟ್ ಅಂತ ಹೇಳ್ಬೋದು. ಈವನ್ ನಾನು ನಮ್ಮ ವೀಕ್ಷಕರಿಗೆ ಕೂಡ ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಇದನ್ನ ಪರ್ಚೇಸ್ ಮಾಡಿ. ಇವಾಗ ಪರ್ಚೇಸ್ ಮಾಡ್ಬೇಕಂದ್ರೆ ಜೊತೆಯಲ್ಲಿ ಯಾರೋ ನೋಡ್ತಾ ಇದಾರೆ ಅವ್ರಿಗೆ ಆದಾಯನು ಬೇಕು, ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ? ಈಗ ನಾವು ವಿಡಿಯೋದಲ್ಲಿ ಈಗ ನಂಬರ್ಸ್ ಏನ್ ಪ್ಲೇ ಆಗ್ತಾ ಇದೆ, ನೀವು ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ಆಗೋಯ್ತು. ನಿಮಗೆ ಸೆಲ್ಲಿಂಗ್ಸ್ ಆಗಿರ್ಬೋದು, ಆಮೇಲೆ ಪರ್ಚೇಸಿಂಗ್ ಆಗಿರ್ಬೋದು, ವಾಟ್ ಎವರ್ ಏನಾದ್ರೂ ಆಗಿದ್ರು ಕೂಡ
ನಿಮಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಸಿಗುತ್ತೆ ಖಂಡಿತ ಸರ್ ಅಲ್ವಾ? ಹೌದು ಸರ್. ಸೊ ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಅನ್ನ ನಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀರಾ, ಆರೋಗ್ಯ ಚೆನ್ನಾಗಿರುತ್ತೆ, ಆದಾಯನೂ ಸಿಗುತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ವೀಕ್ಷಕರೇ ನೋಡಿದ್ರಲ್ಲ, ಆದಾಯ ಮತ್ತು ಆರೋಗ್ಯಕ್ಕಾಗಿ ದಯವಿಟ್ಟು ನೀವು ದನಾಯು ಸಿರಿಯನ್ನ ಪರ್ಚೇಸ್ ಮಾಡೋದನ್ನ ಮಾತ್ರ ಮರಿಬಿಡಿ ಸ್ನೇಹಿತರೆ. ವಿಟು ಕುಮಾರ್ ಅವರೇ ಹಾಗೂ ತಿಪ್ಪೇಸ್ವಾಮಿ ಅವರೇ, ಇಷ್ಟೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ಜೊತೆಯಲ್ಲಿ ಇದೊಂದು ಬಿಸ್ನೆಸ್ ಮಾಡ್ಯೂಲ್ ಅನ್ನ ನಮ್ಮ ವೀಕ್ಷಕರಿಗೆ ತಂದುಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ಧನ್ಯವಾದಗಳು ವೀಕ್ಷಕ.